ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಕೆಲವೇ ಕೆಲವು ಇಂಗ್ರೀಡಿಯೆಂಟ್ಸ್ ನ ಉಪಯೋಗಿಸಿ ಬಹಳ ಸುಲಭವಾಗಿ ಅವಲಕ್ಕಿ ಲಾಡು ಅಥವಾ ಅವಲಕ್ಕಿ ಲಡ್ಡುನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಅವಲಕ್ಕಿಯಿಂದ ಯಾವುದೇ ಪದಾರ್ಥ ಮಾಡಿದ್ರೂ ಬಹಳ ಚೆನ್ನಾಗಿರುತ್ತೆ. ಅದನ್ನು ನೀವು ದೇವರ ನೈವೇದ್ಯಕ್ಕೂ ವಿಶೇಷ ದಿನಗಳಲ್ಲಿ ಅರ್ಪಿಸ್ಬೋದು ಅಥವಾ ಮಕ್ಕಳಿಗೆ ಸ್ನ್ಯಾಕ್ಸ್ ರೀತಿಯಲ್ಲೂ ಮಾಡಿಕೊಡ್ಬೋದು. ಅಷ್ಟೆಲ್ಲ ಯಾಕೆ, ಮನೆಯಲ್ಲಿ ಏನಾದರೂ ಕುರುಕುಲು ತಿಂಡಿ ಇರಬೇಕಲ್ವಾ, ಅದಕ್ಕೂ ಈ ಅವಲಕ್ಕಿ ಲಾಡು ಭಾಳ ಹೊಂದ್ಕೊಳ್ಳುತ್ತೆ. ಹಾಗೆ ಬನ್ನಿ, ಅವಲಕ್ಕಿ ಲಾಡು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋರಂತೆ. ಅವಲಕ್ಕಿ ಲಡ್ಡು ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ನಂತರ ಬಿಸಿಯಾದಂಥ ಬಾಣಲಿಗೆ ಅರ್ಧ ಕಪ್ಪಷ್ಟು ಕಡಲೆಕಾಯಿ ಬೀಜನ ಹಾಕಿ 7-8 ನಿಮಿಷ ಲೋ ಅಥವಾ ಮೀಡಿಯಂ ಫ್ಲೇಮಲ್ಲಿ ಕಡಲೆಕಾಯಿ ಬೀಜನ ಬಹಳ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕಾಗತ್ತೆ. ಈ ರೀತಿಯಾಗಿ ಹುರಿಬೇಕಾದ್ರೆ ಯಾವುದೇ ಕಾರಣಕ್ಕೂ ಕಡಲೆಕಾಯಿ ಬೀಜನ ಸೇಯಿಸಬಾರ್ದು. ಆದ ಕಾರಣ ಲೋ ಅಥವಾ ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗಿಲ್ಲಿ ತಾವು ನೋಡ್ತಾ ಇರ್ಬೋದು, ಕಡಲೆಕಾಯಿ ಬೀಜನ ಈ ಒಂದು ಹದಕ್ಕೆ ಹುರಿದಾಯಿತು. ಈ ಹದಕ್ಕೆ ಕಡಲೆಕಾಯಿ ಬೀಜನ ಹುರಿದಾದ ನಂತರ ಹುರಿದಂಥ ಕಡಲೆಕಾಯಿ ಬೀಜನ ಮತ್ತೊಂದು ತಟ್ಟೆಗೆ ಹಾಕೋಬೇಕಾಗತ್ತೆ. ಕಡಲೆಕಾಯಿ ಬೀಜ ಚೆನ್ನಾಗಿ ಹುರಿದಾಗಿದೆ, ಕಡಲೆಕಾಯಿ ಬೀಜ ಬಿಸಿಯಾಗಿದೆ, ತಣ್ಣಗಾಗಬೇಕು. ತಣ್ಣಗಾದ ನಂತರ ಈ ಕಡಲೆಕಾಯಿ ಬೀಜನ ಪುಡಿ ಮಾಡ್ಕೋಬೇಕಾಗತ್ತೆ. ಕಡಲೆಕಾಯಿ ಬೀಜನ ಹುರಿದಾದ ನಂತರ ಅದೇ ಬಿಸಿಯಾದಂಥ ಬಾಣಲಿಗೆ ಸರಿಸುಮಾರು 1 ಕಪ್ ಅಳತೆಯ ಗಟ್ಟಿ ಅವಲಕ್ಕಿನ ಹಾಕೊಳ್ತಾ ಇದ್ದೀವಿ. ಈ ಗಟ್ಟಿ ಅವಲಕ್ಕಿನ 2-3 ನಿಮಿಷ ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗತ್ತೆ. ಆಲ್ಮೋಸ್ಟ್ ಆಲು ನಾವು ತೊಗೊಂಡಿರ್ತಕ್ಕಂಥ ಎಲ್ಲ ಪದಾರ್ಥನೂ ಇದೇ ರೀತಿಯಾಗಿ ಹುರ್ಕೊಂಡು ತದನಂತರ ಪುಡಿ ಮಾಡಿಕೊಂಡು ಲಾಡುನ ಸಿದ್ಧ ಮಾಡಬೇಕು. ಆದ ಕಾರಣ ಪದಾರ್ಥಗಳನ್ನ ಹುರಿಯೋದು ಬಹಳ ಮುಖ್ಯ ಆಗುತ್ತೆ. ಈಗಿಲ್ಲಿ ನಾವು ಗಟ್ಟಿ ಅವಲಕ್ಕಿನ 2-3 ನಿಮಿಷ ನೀಟಾಗಿ ಬಿಸಿ ಮಾಡಿಕೊಂಡಾಯಿತು. ಈ ರೀತಿ ಗಟ್ಟಿ ಅವಲಕ್ಕಿನ ಬಿಸಿ ಮಾಡಿಕೊಂಡಿದ್ದ ಈ ಸಂದರ್ಭದಲ್ಲಿ 1/2 ಕಪ್ಪಷ್ಟು ಹುರುಗಡಲೆನ ಅವಲಕ್ಕಿ ಜೊತೆನೇ ಸೇರಿಸಿ ಮತ್ತೆ 1 ನಿಮಿಷ ಹುರ್ಕೊಂಡು ಬಿಸಿ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಹುರುಗಡಲೆ ಆಲ್ರೆಡಿ ಕ್ರಿಸ್ಪಿಯಾಗೇ ಇರುತ್ತೆ, 1 ನಿಮಿಷ ಹುರ್ಕೊಳ್ಳೋದ್ರಿಂದ ಪುಡಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಪ್ರತಿದಿನ ಮನೆಯಲ್ಲಿ ಕೆಲಸ ಮಾಡೇ ಮಾಡ್ತೀರಾ, ಕೆಲವೊಮ್ಮೆ ಬೋರ್ ಅನಿಸುತ್ತೆ, ಭಾಳಷ್ಟು ಸಮಯ ಇರುತ್ತೆ, ಆ ಸಮಯದಲ್ಲಿ ಈ ರೀತಿಯಾದಂಥ ರೆಸಿಪಿನ ಮಾಡಿಟ್ಕೋಬೋದು. ನಿಮ್ಮ ಸಮಯನೂ ವೇಸ್ಟ್ ಆಗೋಲ್ಲ, ಜೊತೆಗೆ ಆ ಒಂದು ಸಮಯದಲ್ಲಿ ಮನೆಯಲ್ಲಿ ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಒಂದು ಕುರುಕಲು ತಿಂಡಿನ ಮಾಡಿಟ್ಟಂಥ ಅವಕಾಶವೂ ಸಿಗುತ್ತೆ. ತಾವಿಲ್ಲಿ ನೋಡ್ತಾ ಇರ್ಬೋದು, ಈಗ 1 ನಿಮಿಷ ನಾವು ಚೆನ್ನಾಗಿ ಹುರುಗಡಲೆನ ಹುರಿದಾಯಿತು. ಬಹಳ ಚೆನ್ನಾಗಿ ಹುರಿದಿರ್ತಕ್ಕಂಥ ಗಟ್ಟಿ ಅವಲಕ್ಕಿ ಮತ್ತು ಹುರುಗಡಲೆ ಎರಡು ತಣ್ಣಗಾಗಬೇಕು. ಇವೆರಡು ಪದಾರ್ಥನೂ ತಣ್ಣಗಾಗ್ತಕ್ಕಂಥ ಸಮಯದಲ್ಲಿ ಅವಲಕ್ಕಿ ಲಡ್ಡು ಮಾಡೋದಕ್ಕೆ ಬೇಕಾದಂಥ ಸಿಹಿಗೋಸ್ಕರ ಬೆಲ್ಲನ ಕರಗಿಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆಗೆ 1 ಕಪ್ ಅಳತೆಯ ಬೆಲ್ಲನ ಹಾಕ್ಕೊಳ್ತಾ ಇದ್ದೀವಿ. ಮುದ್ದೆ ಬೆಲ್ಲ ಅಥವಾ ಅಚ್ಚ ಬೆಲ್ಲ ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಅದೇ ರೀತಿಯಾಗಿ ಬೆಲ್ಲ ಕರಗೋದಕ್ಕೋಸ್ಕರ 1/2 ಕಪ್ ಅಳತೆಯ ನೀರನ್ನು ಹಾಕ್ಕೊಳ್ತಾ ಇದ್ದೀವಿ. ಒಂದು 100-150 ml ನೀರನ್ನ ಹಾಕ್ಕೋಬೋದು. ಈಗ ಬೆಲ್ಲನ ಕರಗಿಸ್ಕೋಬೇಕಾಗತ್ತೆ. ಬೆಲ್ಲನ 5-6 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಕರಗಿಸ್ಕೊಂಡ್ರೆ ಸಾಕಾಗತ್ತೆ. ಬೆಲ್ಲದ ಪಾಕ ತೆಗಿಬೇಕು ಅಂತೇನಿಲ್ಲ, ಜಸ್ಟು ನೀರು ಹಾಕಿರೋದ್ರಿಂದ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿ ಬೆಲ್ಲನ ಕರಗಿಸ್ಕೊಂಡ್ರೆ ಸಾಕು. ಈಗಿಲ್ಲಿ ತಾವು ನೋಡ್ತಾ ಇರ್ಬೋದು, 5-6 ನಿಮಿಷ ಚೆನ್ನಾಗಿ ಬಿಸಿ ಮಾಡಿದ ನಂತರ ಬೆಲ್ಲ ಈ ಒಂದು ಹದಕ್ಕೆ ಕರಗಿದೆ. ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಬೆಲ್ಲನ ಕರಗಿಸಿದಂಥ ಈ ಸಮಯದಲ್ಲಿ ಹುರಿದು ಬಿಸಿ ಇದ್ದಂತಹ ಹುರುಗಡಲೆ ಮತ್ತು ಅವಲಕ್ಕಿ ಸಹ ತಣ್ಣಗಾಗಿದೆ. ಈಗ ಅದೇ ಬಾಣಲಿಗೆನೆ ಹುರಿದಂಥ ಕಡಲೆಕಾಯಿ ಬೀಜನೂ ಹಾಕ್ಕೊಂಡು ಈ 3 ಪದಾರ್ಥನೂ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಿಗೆ ಪುಡಿ ಮಾಡ್ಕೋಬೇಕಾಗತ್ತೆ. ಹುರಿದಂಥ ಪದಾರ್ಥನೆಲ್ಲ ಮಿಕ್ಸಿ ಜಾರ್ಗೆ ಸೇರಿಸಾದ ನಂತರ 2 ಏಲಕ್ಕಿಕಾಯಿನ ಈ ರೀತಿ ನೀಟಾಗಿ ಸಿಪ್ಪೆ ತೆಗೆದು ಏಲಕ್ಕಿಕಾಯಿ ಬೀಜನ ಹಾಕ್ಕೊಳ್ತಾ ಇದ್ದೀವಿ. ಈಗ ಈ ಎಲ್ಲ ಪದಾರ್ಥನೂ ಬಹಳ ನುಣ್ಣಿಗೆ ಪುಡಿ ಮಾಡ್ಕೋಬೇಕಾಗತ್ತೆ. ಈಗಿಲ್ಲಿ ತಾವು ನೋಡ್ತಾ ಇರ್ಬೋದು, ಈ ಒಂದು ಹದಕ್ಕೆ ಮಿಕ್ಸಿ ಜಾರಿಗೆ ಸೇರಿಸಿದಂಥ ಪದಾರ್ಥನೆಲ್ಲ ಪುಡಿ ಮಾಡಾಯಿತು. ಈ ರೀತಿ ಇದನ್ನು ಪುಡಿ ಮಾಡಿದ ನಂತರ ಈಗ ಮತ್ತೆ ಬಾಣಲಿಗೆ ನಾವು ಮೊದಲೇ ಬಿಸಿ ಮಾಡಿ ಕರಗಿಸಿದಂಥ ಬೆಲ್ಲದ ನೀರನ್ನು ಅಥವಾ ಬೆಲ್ಲದ ಪಾಕನ ಸೋದಿಸ್ಕೋಬೇಕಾಗತ್ತೆ. ಯಾವುದೇ ರೆಸಿಪಿ ಮಾಡಬೇಕಾದ್ರೆ ಬೆಲ್ಲನ ಪಾಕ ಮಾಡಿಕೊಂಡ್ರೂ ಸರಿ ಅಥವಾ ಬೆಲ್ಲನ ಕರಗಿಸಿ ಈ ರೀತಿ ಬೆಲ್ಲದ ನೀರು ಸಿದ್ಧ ಮಾಡಿಕೊಂಡ್ರೂ ಸರಿ ಶೋಧಿಸೋದನ್ನು ಮರಿಬೇಡಿ. ಈಗ ಮತ್ತೆ ಈ ಪಾಕನ 3-4 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಳ್ತಾ ಇದ್ದೀವಿ. ಬೆಲ್ಲದ ಪಾಕನ ಮತ್ತೆ ನಾವು ಬಿಸಿ ಮಾಡಿ ಕುದಿಸ್ಕೋಬೇಕಾದ್ರೆ ಈ ರೀತಿ ಮಿಕ್ಸ್ ಮಾಡ್ತಾ ಬಿಸಿ ಮಾಡ್ಕೋಬೇಕಾಗತ್ತೆ. ಬೆಲ್ಲದ ಪಾಕ ಸ್ವಲ್ಪ ಗಟ್ಟಿ ಹಾಕಬೇಕು. ಈಗ ಇಲ್ಲಿ ಮೀಡಿಯಂ ಫ್ಲೇಮಲ್ಲೇ ಬೆಲ್ಲದ ಪಾಕನ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬಿಸಿ ಮಾಡಾಯಿತು. ಈಗ ತಾವಿಲ್ಲಿ ನೋಡ್ತಾ ಇರ್ಬೋದು, ಸರಿಸುಮಾರು ಏನಿಲ್ಲ ಅಂದರೂ 2 ಟೇಬಲ್ ಸ್ಪೂನ್ ಆಗುವಷ್ಟು
ಒಣ ಕೊಬ್ಬರಿನ ಈ ರೀತಿ ಬಹಳ ಚಿಕ್ಕದಾಗಿ ಪೀಸ್ ಮಾಡಿ ತದನಂತರ ಬಾಣಲಿಗೆ ಹಾಕೊಳ್ತಾ ಇದ್ದೀವಿ. ಬಾಯಿಗೆ ಸಿಕ್ಕಂಗಿರಬೇಕು, ತುರಿದಾಕ್ತಕ್ಕಂಥ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಹುರಿದು ತಣ್ಣಗಾದ ನಂತರ ಏನು ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿದ್ವಲ್ಲ ಆ ಪುಡಿನೂ ಸಹ ಹಾಕಬೇಕಾಗತ್ತೆ. ಈಗ ಈ ರೀತಿಯಾಗಿ ಉರ್ಗಡಲೆ ಮತ್ತು ಅವಲಕ್ಕಿ ಪುಡಿನೂ ಸಹ ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲದ ಪಾಕದ ಜೊತೆ ಯಾವುದೇ ಗಂಟು ಹಿಲ್ದಾಗೆ ನೀಟಾಗಿ ಬೆರಿಬೇಕು. ಆದ ಕಾರಣ ಈ ರೀತಿ ತಿರುವುತ್ತಾ ತಿರುವುತ್ತಾನೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಬೆಲ್ಲದ ಪಾಕನ ಮತ್ತೆ ಬಿಸಿ ಮಾಡಬೇಕಾದ್ರೇನೋ ನಾವು ಫ್ಲೇಮನ್ನು ಮೀಡಿಯಮ್ಗೆ ಇಟ್ಕೊಂಡಿದ್ವಿ. ಈಗ ಈ ಪುಡಿನ ಸೇರಿಸಿ ಬೆಲ್ಲದ ಪಾಕದ ಜೊತೆ ಮಿಕ್ಸ್ ಮಾಡಬೇಕಾದ್ರೆ ನಾವು ಫ್ಲೇಮನ್ನು ಲೋಗೆ ಇಟ್ಕೊಂಡಿದ್ದೀವಿ. ಲೋ ಫ್ಲೇಮಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ಬೆಲ್ಲದ ಪಾಕದ ಜೊತೆ ಪುಡಿ ಮಾಡಿದಂಥ ಹಿಟ್ಟನ್ನು ಸೇರಿಸಿದ ನಂತರ ಇಲ್ಲಿ ಚೆನ್ನಾಗಿ ಬೆರೆತಿದೆ, ಈ ಒಂದು ಹದಕ್ಕೆ ಸಿದ್ಧವಾಗಿದೆ. ಇದಿನ್ನೂ ಸ್ವಲ್ಪ ಗಟ್ಟಿ ಆಗಬೇಕು, ಯಾಕೆಂದರೆ ನಮಗೆ ಲಾಡು ಮಾಡೋದಕ್ಕೆ ಬೇಕಾದಂತಹ ಕನ್ಸಿಸ್ಟೆನ್ಸಿಗೆ ಇದು ಸಿದ್ಧವಾಗಬೇಕು. ಆದ ಕಾರಣ ಸ್ವಲ್ಪ ಹೊತ್ತು ಈ ರೀತಿ ಬಿಸಿ ಮಾಡ್ತಾನೆ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಹದ ಬರೋವರೆಗೂ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಂಡಿದ್ದ ನಂತರ ಈ ಒಂದು ಹದಕ್ಕೆ ಸಿದ್ಧವಾಗಿದೆ. ಉಂಡೆ ಕಟ್ಟೋದಕ್ಕೆ ಬೇಕಾದಂಥ ಹದ ಇದು. ಬಿಸಿ ಇರೋದರಿಂದ ಸ್ವಲ್ಪ ತಣ್ಣಗಾಗಬೇಕು, ತಣ್ಣಗಾದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಆಗ ಲಾಡು ಕಟ್ಟೋದಕ್ಕೆ ಅಥವಾ ಲಾಡು ಮಾಡ್ಕೊಳ್ಳೋದಕ್ಕೆ ಬೇಕಾದಂಥ ಹದ ಮತ್ತಷ್ಟು ಸಿದ್ಧವಾಗುತ್ತೆ. ತಣ್ಣಗಾಗಲಿ, ತದನಂತರ ಲಾಡುನ ಕಟ್ಕೊಳ್ಳೋಣ. ಈಗ ಇಲ್ಲಿ ಬಿಸಿ ಇದ್ದಂಥ ಪದಾರ್ಥ ಕಂಪ್ಲೀಟಾಗಿ ತಣ್ಣಗಾಗಿದೆ. ಈ ಸಮಯದಲ್ಲಿ ಕೈಗೆ ಸ್ವಲ್ಪ ತುಪ್ಪನ ಸೋರಿಕೊಂಡು ತದನಂತರ ಲಾಡು ಯಾವೊಂದು ಹದಕ್ಕೆ ಬೇಕೋ ಅದಕ್ಕೆ ಆ ಸೈಜ್ಗೆ ಕಟ್ಕೋಬೇಕಾಗತ್ತೆ. ತೀರಾ ದಪ್ಪಕ್ಕೂ ಬೇಡ, ಹಾಗೆ ಚಿಕ್ಕದಾಗೂ ಬೇಡ, ಮೀಡಿಯಮ್ ಅಳತೆಯಲ್ಲಿ ಈ ರೀತಿ ಲಾಡು ಕಟ್ಕೊಂಡ್ರೆ ಸಾಕಾಗತ್ತೆ. ಕಂಪ್ಲೀಟಾಗಿ ಉಂಡೆ ಕಟ್ಟಿದ ನಂತರ ತಾವೆಲ್ಲಿ ನೋಡ್ತಾ ಇರ್ಬೋದು ಬಹಳ ಸೊಗಸಾಗಿ ಸಿದ್ಧವಾಗಿದೆ. ಈ ರೀತಿ ಲಾಡು ಮಾಡಬೇಕಾದ್ರೆ ಪಾಕ ಎರಡನೇ ಟೈಮ್ ಏನು ಬಿಸಿ ಮಾಡ್ಕೊಳ್ತೀವಲ್ಲ, ಉಗುರು ಬೆಚ್ಚಗಾದ ನಂತರ ಹಾಕ್ಕೋಬೇಕಾಗತ್ತೆ. ಇಲ್ಲಾಂದರೆ ನಿಮಗೆ ಗಟ್ಟಿ ಆಗಿಬಿಡುತ್ತೆ. ಆ ರೀತಿ ಗಟ್ಟಿಯಾದರೂ ಸಹ ಸ್ವಲ್ಪ ಬಿಸಿನೀರನ್ನು ಬಿಸಿ ಮಾಡಿ ಸೇರಿಸಿ ತದನಂತರ ಈ ಹದಕ್ಕೆ ಲಾಡುಗಳನ್ನ ಮಾಡ್ಕೋಬೋದು. ಈ ಅವಲಕ್ಕಿ ಲಾಡು ವಿಶೇಷ ಏನು ಅಂದರೆ ಒಂದು ತಿಂತಾ ಇದ್ದರೆ ಇನ್ನೊಂದು ತಿನ್ನಬೇಕು ಅಂತ ಆಸೆ ಆಗುತ್ತೆ. ನೋಡ್ತಾ ಇದ್ರೆ ನೋಡ್ತಾ ಇರಬೇಕು, ತಿಂತಾ ಇದ್ರೆ ತಿಂತಾ ಇರಬೇಕು ಅಂತಕ್ಕಂಥ ರುಚಿ ಈ ಅವಲಕ್ಕಿ ಲಾಡುವಿನ ವಿಶೇಷ ಅಂತ ಹೇಳ್ಬೋದು. ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಅವಲಕ್ಕಿ ಲಾಡುನ ಸಿದ್ಧ ಮಾಡ್ಬೋದು ಅಂತ. ಖಂಡಿತ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಲಾಡು ತುಂಬ ಸುಲಭವಾಗಿ ತಯಾರು ಮಾಡ್ಬೋದಾದಂಥ ಸಿಹಿ ಪದಾರ್ಥ ಅಂತ ಹೇಳ್ಬೋದು. ಹಾಗೆ ಒಂದು ಆರೋಗ್ಯಕರವಾದಂಥ ಸಿಹಿ ಪದಾರ್ಥ ಅಂತ ಹೇಳ್ಬೋದು. ಮಕ್ಕಳಿಗೆ ಅದು ಇದು ಜಂಕ್ ಫುಡ್ ಕೊಡೋದಕ್ಕಿಂತ ಈ ರೀತಿಯಾದಂಥ ನಿಮ್ಮ ಕೈಯಲ್ಲೇ ಪ್ರೀತಿಯಿಂದ ತಯಾರು ಮಾಡಿದಂಥ ತಿಂಡಿ ತಿನಿಸನ್ನು ಕೊಟ್ಟಾಗ ಅದರಲ್ಲಾಗುವ ಆನಂದನೇ ಬೇರೆ. ನೀವೇನು ಹೇಳ್ತೀರಾ? ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಅವಲಕ್ಕಿ ಲಾಡು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.